ಇವತ್ತಿನ ಫಿಲ್ಮಿ ಟಾಕ್ನ ಶುರು ಮಾಡೋಣ. ರೋರಿಂಗ್ ಸ್ಟಾರ್ ಶ್ರೀಮುರುಳಿ ನಟನೆಯ ಮದಗಜ ಸಿನಿಮಾದ ಶೂಟಿಂಗ್ ನಡೀತಿದೆ. ಲಾಕ್ಡೌನ್ ಮುಗಿದ ತಕ್ಷಣ ಎರಡನೇ ಹಂತದ ಶೂಟಿಂಗ್ ಆರಂಭಿಸಿದ ಮದಗಜ ಟೀಮ್ ಮೈಸೂರಿಗೆ ಹೋಗಿತ್ತು. ಮೈಸೂರಿನಲ್ಲಿ ಯಶಸ್ವಿಯಾಗಿ ಚಿತ್ರೀಕರಣ ಮುಗಿಸಿದೆ. ಈ ಸುದ್ದಿನ ಸ್ವತಃ ನಿರ್ದೇಶಕ ಮಹೇಶ್ ಗೌಡ ಅವರು ತಮ್ಮ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ. ಸೆಪ್ಟೆಂಬರ್ 19ರಂದು ಎರಡನೇ ಹಂತದ ಶೂಟಿಂಗ್ ಆರಂಭ ಆಗಿತ್ತು. 12 ದಿನಗಳ ಶೆಡ್ಯೂಲ್ ಮೈಸೂರಿನಲ್ಲಿ ಮುಗಿಸಲಾಗಿದೆ. ಮದಗಜ ಚಿತ್ರ ಎರಡನೇ ಹಂತದ ಚಿತ್ರೀಕರಣನ ಪೂರ್ಣಗೊಳಿಸಿದೆ. ಆ ಖುಷಿಗೆ ನಟ ಉಗ್ರಂ ಶ್ರೀಮುರಳಿ ಅವರು ಮತ್ತೆ ಪ್ರೊಡ್ಯೂಸರ್ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಡ್ಯಾನ್ಸ್ ಮಾಡಿದ್ದಾರೆ. ಆ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿಯರಾದ ರಾಗಿಣಿ ಮತ್ತು ಸಂಜನಾ ಅವರು ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ. ಈ ನಟಿಯರ ಆದಾಯ ಮೂಲ ಯಾವುದು, ಅವರು ಒಟ್ಟು ಆಸ್ತಿ ಎಷ್ಟು, ಆಸ್ತಿಗೆ ತಕ್ಕಂತೆ ಆದಾಯ ಇದೇನಾ, ಇದೆಲ್ಲ ಮಾಹಿತಿನ ಕಲೆ ಹಾಕಲಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಈ ನಟಿಯರ ಎಲ್ಲ ಮಾಹಿತಿನ ಸಂಗ್ರಹಿಸಲಾಗಿದೆ. ನಟಿ ಸಂಜನಾ ಶ್ರೀಲಂಕಾದಲ್ಲಿ ನಡೆಯುವ ಕ್ಯಾಸಿನೋಗೆ ಹೋಗಿ ಬರ್ತಿದ್ರು. ಈ ಮಾಹಿತಿಯ ಬಗ್ಗೆನೂ ಪರಿಶೀಲನೆ ನಡೆಯಲಿದೆ. ಇದೇ ಅಕ್ಟೋಬರ್ 14ಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಸಿನಿಮಾ ಬಿಡುಗಡೆಗೆ 10 ವರ್ಷ ಆಗುತ್ತೆ. ಡೆಕೆಡ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋಕೆ ಅಪ್ಪು ಫ್ಯಾನ್ಸ್ ಎಲ್ಲ ಕಾಯ್ತಿದ್ದಾರೆ. ಅಕ್ಟೋಬರ್ 13ರಂದು ಸಂಜೆ 6 ಗಂಟೆಗೆ CDP ಬಿಡುಗಡೆ ಮಾಡ್ತಿದ್ದಾರೆ. ಅಕ್ಟೋಬರ್ 15ರಿಂದ ಥಿಯೇಟರ್ಸ್ ಓಪನ್ ಮಾಡೋಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ. ಆದರೆ ಬರೀ ಪರ್ಮಿಷನ್ ಒಂದೇ ಸಾಲದು, ಅದಕ್ಕೆ ಕೆಲವು ಅನಾನುಕೂಲತೆಗಳು ಇವೆ. ಅದೇ ಅದರ ಬಗ್ಗೆನೆ ಈಗ ನಿರ್ಮಾಪಕರೆಲ್ಲ ಮಾತಾಡ್ತಿದ್ದಾರೆ. ಮೊದಲಿಗೆ 5 ವರ್ಷಕ್ಕೆ ಅದರ ಶುಲ್ಕ ಬಂದು 5,000 ಇತ್ತು. ಈಗ 2018ರಲ್ಲಿ ಅದನ್ನ 1.25 ಲ್ಯಾಕ್ಸ್ ಮಾಡಿದ್ರು. ಜನವರಿಯಲ್ಲಿ ಅದನ್ನು ಇಳಿಸುವಂತೆ ಕೆಲವು ಕಡೆ ಮನವಿ ಮಾಡಲಾಯಿತು. ಆದರೆ ಅದಾದ್ಮೇಲೆ ಲಾಕ್ಡೌನ್ ಆಯಿತು. ಈಗ ಥಿಯೇಟರ್ ನವೀಕರಣ ಮಾಡಬೇಕು, ಅದಕ್ಕೆ ಶುಲ್ಕ ಕಟ್ಟಬೇಕು, ಇದು ಆಗಲ್ಲ ಅನ್ನೋದು ಕೆಲವು ಪ್ರೊಡ್ಯೂಸರ್ಗಳ ವಾದ. ಕಿರಿಕ್ ಪಾರ್ಟಿ ಸಿನಿಮಾ ಆದ್ಮೇಲೆ ರಶ್ಮಿಕಾ ಮಂದಣ್ಣ ಅವರು ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ಲವ್ ಆಗಿ ಬ್ರೇಕಪ್ ಆಯಿತು. ಅದಾದ್ಮೇಲೆ ಅವರು ತೆಲುಗು ಇಂಡಸ್ಟ್ರಿಯಲ್ಲಿ ಹೆಚ್ಚು ಬ್ಯುಸಿ ಆದರು. ಈಗ ರಶ್ಮಿಕಾ ಮಂದಣ್ಣ ಅವರು ಅಭಿಮಾನಿಗಳಿಗೆ ಜೀವನದ ಪಾಠ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಜೀವನದಲ್ಲಿ ಖುಷಿಯಾಗಿ ಹೇಗಿರಬೇಕು ಅಂತ ಹೇಳಿದರು. ಈಗ ಆತುರದಲ್ಲಿ ಯಾವೆಲ್ಲ ಕೆಲಸ ಮಾಡಬಾರ್ದು ಅದರ ಬಗ್ಗೆ ಹೇಳಿದ್ದಾರೆ. ಆತುರದಲ್ಲಿ ಪ್ರೀತಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನೂ ಹಲವು ಪಾಠಗಳನ್ನು ಮಾಡಿದ್ದಾರೆ. ಆದರೆ ನಂಬಿಕೆ ಕಳೆದುಕೊಳ್ಳಬೇಡಿ ಅಂತಲೂ ಹೇಳಿದ್ದಾರೆ. ಆತುರದಲ್ಲಿ ಯಾರನ್ನು ನಂಬಬೇಡಿ ಅಂತಲೂ ಹೇಳಿದ್ದಾರೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅವಾರ್ಡ್ ಬರೋದನ್ನ ನೋಡಿರಿ. ಈಗ ಅವರ ಹೆಂಡತಿಗೆ ಒಂದು ಅವಾರ್ಡ್ ಬಂದಿದೆ. ಟೈಮ್ಸ್ ಬಿಸ್ನೆಸ್ ಅವಾರ್ಡ್ ವತಿಯಿಂದ ಅಪ್ಕಮಿಂಗ್ ವುಮೆನ್ ಎಂಟರ್ಪ್ರಿನರ್ ಎಂಟಿಟಿ ಅನ್ನೋ ಅವಾರ್ಡ್ ಬಂದಿದೆ. ವಿಜಯಲಕ್ಷ್ಮಿ ಅವರು ಮೈ ಫ್ರೆಶ್ ಬಾಸ್ಕೆಟ್ ಅನ್ನೋ ಕಂಪನಿನೇ ನಡೆಸ್ತಾರೆ, ಅದಕ್ಕೆ ಈ ಅವಾರ್ಡ್ ಬಂದಿದೆ. ಮೈ ಫ್ರೆಶ್ ಬಾಸ್ಕೆಟ್ ಏನು ಮಾಡುತ್ತೆ ಅಂತಂದರೆ, ರೈತರಿಂದ ನೇರವಾಗಿ ತರಕಾರಿ ಮತ್ತು ಹಣ್ಣುಗಳನ್ನು ಗ್ರಾಹಕರಿಗೆ ತಲುಪಿಸೋ ಕೆಲಸ ಮಾಡುತ್ತೆ. ಇತ್ತೀಚೆಗಷ್ಟೇ ಹ್ಯಾಟ್ರಿಕ್ ಇರೋ ಶಿವರಾಜ್ಕುಮಾರ್ ಅವರು ಮೈಸೂರು ಮೃಗಾಲಯಕ್ಕೆ ಭೇಟಿ ನೀಡಿದರು. ಇದೀಗ ಶಿವಣ್ಣ ಅವರು ಕುಟುಂಬಸ್ಥರು ಮತ್ತು ಸ್ನೇಹಿತರ ಜೊತೆಗೆ ರೆಸಾರ್ಟ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಸ್ನೇಹಿತರ ಜೊತೆ ಇರೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ. ಚಿರಂಜೀವಿ ಸರ್ಜಾ ಅಭಿನಯದ ರಾಜ ಮಾರ್ತಾಂಡ ಚಿತ್ರದಿಂದ ಒಂದು ವಿಡಿಯೋ ಸಾಂಗ್ ರಿಲೀಸ್ ಆಗ್ತಿದೆ. ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇದೇ ಅಕ್ಟೋಬರ್ 17ಕ್ಕೆ ಬಿಡುಗಡೆ ಆಗ್ತಿದೆ. ದಿನೇಶ್ ಬಾಬುರ 50ನೇ ಸಿನಿಮಾ ಕಸ್ತೂರಿ ಮಹಲ್ ಸಿನಿಮಾದ ಚಿತ್ರೀಕರಣ ನಡೀತಿದೆ. ಈ ಸಿನಿಮಾದಲ್ಲಿ ಶಾನ್ವಿ ಶ್ರೀವಾತ್ಸವ ಅವರು ಲೀಡ್ ಆಕ್ಟ್ರೆಸ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣದ ಸ್ಥಳದಲ್ಲಿ ತೆಗೆದ ಕೆಲವು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ. ಚಿತ್ರಮಂದಿರದ ಗೇಟ್ ಕೀಪರ್ PPE ಕಿಟ್ ಧರಿಸಬೇಕು ಅಂತ ಸರ್ಕಾರ ಸೂಚಿಸಿದೆ. ಸದ್ಯ ಪರಿಸ್ಥಿತಿ ಹೇಗಿದೆ ಅಂದರೆ, PPE ಕಿಟ್ ಧರಿಸ್ತೋರೆಲ್ಲ ವೈದ್ಯರು ಅಥವಾ ವೈದ್ಯಕೀಯ ಸಿಬ್ಬಂದಿ ಅಂತ ಜನ ಹೆದರ್ತಾರೆ, ಹತ್ರನೇ ಬರಲ್ಲ, ಕೊರೋನಾ ಭಯದಿಂದ ದೂರ ಸರಿತಾರೆ. ಹೀಗಿರುವಾಗ ಸಿನಿಮಾ ಮಂದಿರದಲ್ಲಿ PPE ಕಿಟ್ ಕಂಡ್ರೆ ಪ್ರೇಕ್ಷಕರು ಹೇಗೆ ವರ್ತಿಸ್ತಾರೆ, ನಿಜವಾಗ್ಲೂ ಥಿಯೇಟರ್ಗೆ ಬರ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಮೈ ನೇಮ್ ಇಸ್ ರಾಜು ಅನ್ನೋ ಶಾರ್ಟ್ ಮೂವಿ PRK ಆಡಿಯೋದಲ್ಲಿ ರಿಲೀಸ್ ಆಗ್ತಿದೆ. ಈ ಬಗ್ಗೆ ಸ್ವತಃ ಪುನೀತ್ ರಾಜ್ಕುಮಾರ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಇದು ಈ ದಿನದ ಫಿಲ್ಮಿ ಟಾಕ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕನ್ನಡ ಫಿಲ್ಮೊಲಜಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.